ಇಡಿ ವಿರುದ್ಧವೇ ಎಫ್ಐಆರ್. ಹೊಸ ಇತಿಹಾಸ ಬರೆದ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ ದೊಡ್ಡ ಕೆಲಸ. ಅಧಿಕಾರಿ ದೂರಿನ ಮೇಲೆ ಮೊಟ್ಟ ಮೊದಲ ಬಾರಿಗೆ ಇಡಿ ವಿರುದ್ಧವೇ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಸಿಎಂ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಲು ಹೊರಟಿದ್ದಾರೆ. ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆಗಿದೆ. ಕಾನೂನು ಅದನ್ನ ನೋಡಿಕೊಳ್ಳುತ್ತೆ, ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ವಿಚಾರಣೆ ವೇಳೆ ಮಾಜಿ ಸಚಿವ ನಾಗೇಂದ್ರ ಅವರ ಮೇಲೆ ಇಡಿ ಅಧಿಕಾರಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ಜೊತೆಗೆ ನಾಗೇಂದ್ರ ಅವರ ಹೆಸರು ಬರುವಂತೆ ಅವರ ಕಸ್ಟಡಿಯಲ್ಲಿರುವಂತಹ ಬೇರೆ ಆರೋಪಿಗಳ ಮೇಲೂ ಕೂಡ ಒತ್ತಡವನ್ನ ಹೇರಲಾಗ್ತಾ ಇದೆ. ಜೊತೆಗೆ ಮಾನಸಿಕವಾಗಿ ಹಿಂಸೆ ನೀಡ್ತಾ ಇರುವ ಆರೋಪ ಸಹ ಕೇಳಿ ಬಂದಿದೆ.